ಕೆಳ ಮಹಡಿಗೆ ಒಂದು ಮೇಲಿನ ಮಹಡಿಗೆ ಮತ್ತೊಂದು ಪಕ್ಕದ ಮನೆಗೆ ಒಂದು ನಮ್ಮ ಮನೆಗೆ ಮತ್ತೊಂದು ಇದೇನಪ್ಪ ಹೀಗೆ ಹೇಳ್ತಾ ಇದ್ದಾರೆ ಅಂತ ಗಾಬರಿ ಆಗಬೇಡಿ ಇದು ಶಿವಮೊಗ್ಗ ಮಹಾನಗರ ಪಾಲಿಕೆ ಆಸ್ತಿ ತೆರಿಗೆಯ ಹೊಸ ನೀತಿ ಒಂದು ಏರಿಯಾದಿಂದ ಮತ್ತೊಂದು ಏರಿಯಾಗೆ ತೆರಿಗೆಯಲ್ಲಿ ವ್ಯತ್ಯಾಸವಿದೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ ಆದರೆ ಒಂದೇ ಏರಿಯಾದಲ್ಲಿರುವ ಅಕ್ಕಪಕ್ಕದ ಮನೆಗೆ ಒಂದೊಂದು ರೀತಿಯ ತೆರಿಗೆ ಹಾಕಿದ್ರೆ ಹೇಗೆ 2021 ಮತ್ತು 22ನೇ ಸಾಲಿನ ಆಸ್ತಿ ತೆರಿಗೆಯನ್ನ ಹೆಚ್ಚಿಸಿ ಜಾರಿಗೊಳಿಸಿರುವ ಪಾಲಿಕೆಯವರು ಖಾಲಿ ನಿವೇಶನಕ್ಕೂ ತೆರಿಗೆ ವಿಧಿಸಿದ್ದಾರೆ ಅಂದಹಾಗೆ ಈ ರೀತಿ ತೆರಿಗೆ ತಾರತಮ್ಯವಾಗಿರೋದು ಅವೈಜ್ಞಾನಿಕ ಆಸ್ತಿ ತೆರಿಗೆ ವಿರುದ್ಧ ಹೋರಾಟ ಮಾಡುತ್ತಾ ಇರುವ ನಾಗರಿಕ ಹಿತರಕ್ಷಣಾ ವೇದಿಕೆಯ ವಸಂತ್ ಕುಮಾರ್ ಅವರ ವಾಸವಿರುವ ಮನೆಗೆ ಇವರು ವಾಸವಿರುವ ನೆಲಮಹಡಿಗೆ ಶೇಕಡಾ 5 ರಷ್ಟು ತೆರಿಗೆ ವಿಧಿಸಿದ್ರೆ ಪಕ್ಕದ ಮನೆಯ ನೆಲಮಹಡಿಗೆ ಶೇಕಡಾ 7 ರಷ್ಟು ತೆರಿಗೆ ಹಾಕಿದ್ದಾರೆ ತೆರಿಗೆ ಅನುಷ್ಠಾನ ಸರಿಯಿಲ್ಲ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಬೇಕಾ ಎಂದು ನಾಗರಿಕ ಹಿತರಕ್ಷಣಾ ವೇದಿಕೆಯವರು ಶಿವಮೊಗ್ಗ ಮಹಾನಗರ ಪಾಲಿಕೆ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಕುರಿತಂತೆ ಹೆಚ್ಚಿನ ಮಾಹಿತಿ ನೀಡಲು ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಹೊನ್ನಾಳಿ ಚಂದ್ರಶೇಖರ್ ಅವರೇ ನೈನ ಹೇಳಿ ಇಲ್ಲಿ ಒಂದೊಂದು ಏರಿಯಾಗೆ ಒಂದೊಂದು ರೀತಿಯಾದಂತ ತೆರಿಗೆಯನ್ನ ನಾವು ನೋಡಿದಿವಿ ಆದರೆ ಒಂದೊಂದು ಮನೆಗೆ ಒಂದೊಂದು ರೀತಿಯಾದಂತ ತೆರಿಗೆಯನ್ನ ಶಿವಮೊಗ್ಗ ಮಹಾನಗರ ಪಾಲಿಕೆ ಅವರು ಹಾಕಿದ್ದಾರೆ ಏನಿದು ಈ ರೀತಿಯಾದಂತ ಆಸ್ತಿ ತೆರಿಗೆ ನೀತಿ ಇದೇ ಬಹಳ ಮುಖ್ಯವಾದ ವಿಷಯ ನಾಗರಿಕ ಹಿತರಕ್ಷಣಾ ವೇದಿಕೆ ಹಾಗೂ ಜಿಲ್ಲಾ ವಾಣಿಜ್ಯ ಕೈಗಾರಿಕಾ ಸಂಘದ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಮತ್ತು ಶಿವಮೊಗ್ಗದ ನಾಗರಿಕರು ಮಹಾನಗರ ಪಾಲಿಕೆ ಎದುರು ಪ್ರತಿಭಟನೆ ಮಾಡಿದ ಮುಖ್ಯ ಕಾರಣವೇ ಇದು ಯಾಕೆ ಅಂತಂದ್ರೆ ನೀವು ಏನು ತೆರಿಗೆಯನ್ನು ಫಿಕ್ಸ್ ಮಾಡಿದಿರಿ ಇದು ಸಮಾನವಾಗಿಲ್ಲ ಬಹಳ ತಾರತಮ್ಯದಿಂದ ಕೂಡಿದೆ ನೀವು ಇದನ್ನ ಸರಿಪಡಿಸಬೇಕು ಅಂತ ಹೇಳಿನೇ ಪ್ರತಿಭಟನೆ ಮಾಡಿತು ಇದು ಏನು ಹೇಳ್ತಾ ಇದ್ದೀರಿ ಇದು ವಸಂತ್ ಕುಮಾರ್ ನಾಗರಿಕ ಹಿತರಕ್ಷಣಾ ವೇದಿಕೆಯ ವಸಂತ್ ಕುಮಾರ್ ಅವರ ಮನೆಯ ಕೇಸಿತು ಅವರು ಏನು ಹೇಳ್ತಾರೆ ಅಂತಂದ್ರೆ ನನ್ನ ಮನೆ ಮತ್ತು ನನ್ನ ಪಕ್ಕದ ಮನೆ ನನ್ನ ಮನೆಯ ಫಾರಂ ಟೂನಲ್ಲಿ ನೆಲಮಹಡಿಗೆ 0.5% ಇದೆ ಆದ್ರೆ ಪಕ್ಕದ ಮನೆಗೆ 0.7% ಎರಡು ಮನೆಗೆ ಇರುವ ಅಂತರ ಒಂದು 5-10 ಅಡಿ ಮಾತ್ರ ಇಷ್ಟೇ ಅಂತರಕ್ಕೆ ಇಷ್ಟು ತೆರಿಗೆ ವ್ಯತ್ಯಾಸ ಆಗುತ್ತ ಮೊದಲೇ ಮಹಡಿಗೆ ನನಗೆ 0.945% ಆದ್ರೆ ಪಕ್ಕದ ಮನೆಯವರಿಗೆ 0.7% ಇಲ್ಲಿ ನೋಡಿ ನೆಲಮಹಡಿಗೆ ಇವರಿಗೆ ಕಡಿಮೆ ಇದೆ ಪಕ್ಕದ ಮನೆಯವರಿಗೆ ಜಾಸ್ತಿ ಇದೆ ಮೊದಲೇ ಮಹಡಿಗೆ ಇವರಿಗೆ ಜಾಸ್ತಿ ಇದೆ ಪಕ್ಕದ ಮನೆಯವರಿಗೆ ಕಡಿಮೆ ಇದೆ ಈ ತಾರತಮ್ಯ ಯಾಕೆ ಇದು ಹೆಂಗೆ ಇದು ಇದರ ಮಾನದಂಡ ಏನು ಬಹಳ ಮುಖ್ಯವಾದ ಪ್ರಶ್ನೆ ಆಸ್ತಿ ತೆರಿಗೆಯನ್ನ ನೀವು ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ವಿಧಿಸ್ತಾ ಇರಬೇಕಾದ್ರೆ ಅಕ್ಕಪಕ್ಕದ ಮನೆಗಳಿಗೆ ತೆರಿಗೆ ವ್ಯತ್ಯಾಸ ಆಗುತ್ತೆ ಅಂದ್ರೆ ಇದಕ್ಕೆ ನೀವು ಅನುಸರಿಸಿರತಕ್ಕಂತ ಮಾನದಂಡ ಏನು ಅಂತ ಇದನ್ನ ನೀವು ಸಮಾನವಾಗಿ ನೋಡಬೇಕು ಇದು ಬಹಳ ಅವೈಜ್ಞಾನಿಕವಾಗಿದೆ ಅಂತ ಹೇಳಕ್ಕಾಗಲ್ಲ ಇಂತಹ ಸಾಕ್ಷಿಗಳನ್ನ ಹಲವು ಸಾಕ್ಷಿಗಳನ್ನ ಅವರು ಪ್ರತಿಭಟನಾಕಾರರು ಕೊಟ್ಟಿದ್ರು ಈಗಲೂ ಸಹ ಕೊಡ್ತಾ ಇದ್ದಾರೆ ಹಾಗಾಗಿ ಇದ್ರ ಬಗ್ಗೆ ಬಹಳ ದೀರ್ಘವಾದ ಚರ್ಚೆ ಆಗಬೇಕು ಅಂತಾನೆ ಅವ್ರ ಒತ್ತಾಯ ಆಗಿತ್ತು ಈಗ ಅವರು ಬೆಂಗಳೂರಿಂದ ಹೋಗಿ ಸಚಿವರ ಜೊತೆ ಚರ್ಚೆಯನ್ನು ಮಾಡಿದ್ದಾರೆ ಮಾತಾಡಿದ್ದಾರೆ ಅಲ್ಲೇ ಅವರಿಗೆ ತೆರಿಗೆ ಒಂದು ಕೆಲವು ಭರವಸೆಯನ್ನು ಕೊಟ್ಟಿದ್ದಾರೆ ಖಾಲಿ ನಿವೇಶನಗಳಿಗೆ ತೆರಿಗೆ ರಿಯಾಯಿತಿನ ಕೊಡ್ತೀವಿ ಅಂತ ಹೇಳಿದ್ದಾರೆ ವಾಣಿಜ್ಯ ನಿವೇಶನಗಳಿಗೆ ತೆರಿಗೆ ಕಡಿತ ಮಾಡ್ತೀವಿ ಅಂತ ಹೇಳಿದ್ದಾರೆ ಈಗ ಒಂದು ಬಿಲ್ಡಿಂಗ್ ಇದೆ ಅಂತಂದ್ರೆ ಆ ಬಿಲ್ಡಿಂಗ್ ಸುತ್ತ ಇರತಕ್ಕಂತ ಖಾಲಿ ಜಾಗಕ್ಕೂ ಸಹ ತೆರಿಗೆ ವಿಧಿಸ್ತಾ ಇದ್ರಿ ಹೊಸದಾಗಿ ಬಂದಿರತಕ್ಕಂತ ಇದರಲ್ಲಿ ಅದನ್ನು ಸಹ ವಿನಾಯಿತಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಇವರು ಬಹಳ ಮುಖ್ಯವಾಗಿ ಏನು ಅಂತಂದ್ರೆ ಎಸ್ಆರ್ ದರದ ಆಧಾರದ ಮೇಲೆ ಏನು ಆಸ್ತಿ ತೆರಿಗೆನ ವಿಧಿಸ್ತಾ ಇದ್ದೀರಿ ಇದು ಬಹಳ ಅವೈಜ್ಞಾನಿಕವಾಗಿತ್ತು ಅಂತ ಹೇಳಿ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ರು ಮಹಾನಗರ ಪಾಲಿಕೆಯ ಮೇಯರ್ ಆಗ್ಲಿ ಆಮೇಲೆ ಆಡಳಿತ ಪಕ್ಷದ ನಾಯಕರಾಗ್ಲಿ ಆಮೇಲೆ ಕಮಿಷನರ್ ಅವರಾಗ್ಲಿ ಒಂದು ಪ್ರತಿಕ್ರಿಯೆ ಕೊಟ್ಟಿದ್ರು ಏನು ಅಂತಂದ್ರೆ ಈ ತರದ ವ್ಯತ್ಯಾಸ ಇದ್ರೆ ನೀವು ನನಗೆ ಕೇಸ್ ಟು ಕೇಸ್ ರೆಫರ್ ಮಾಡಿ ಯಾವ ಎಲ್ಲಿ ಸಮಸ್ಯೆ ಇದೆ ಅದನ್ನ ರೆಫರ್ ಮಾಡಿ ಅದನ್ನ ನಾವು ಸರಿ ಮಾಡ್ತೀವಿ ಅಂತಿದೆ ಈಗ ಇಲ್ಲಿ ಬರೋ ಪ್ರಶ್ನೆ ಏನು ಅಂತಂದ್ರೆ ಈಗ ಒಂದು ಸೂತ್ರ ಬೇಕು ಆಸ್ತಿ ತೆರಿಗೆ ವಿಧಿಸಲಿಕ್ಕೆ ಈ ಸೂತ್ರವನ್ನು ಅನ್ವಯಿಸಿದಾಗ ಎಲ್ರಿಗೂ ಅದು ಸಮಾನವಾಗಿ ಅನ್ವಯ ಆಗುತ್ತೆ ಆದ್ರೆ ಇಲ್ಲಿ ಕೇಸ್ ಟು ಕೇಸ್ ತಗೋತಿ ಒಂದು ಕೇಸಲ್ಲಿ ಜಾಸ್ತಿ ಆಗುತ್ತೆ ಒಂದು ಕೇಸಲ್ಲಿ ಕಡಿಮೆ ಆಗುತ್ತೆ ಅದು ಹೇಗೆ ಹೇಗೆ ಸಾಧ್ಯ ಅದು ಈ ಒಂದು ಸೂತ್ರ ಎಲ್ರಿಗೂ ಸಮಾನವಾಗಿದ್ದಾಗ ಒಂದೇ ಮನೆಯ ಅಕ್ಕಪಕ್ಕದಲ್ಲಿರ್ತಕ್ಕಂತ ಮನೆಗಳಿಗೆ ತೆರಿಗೆ ವ್ಯತ್ಯಾಸ ಆಗುತ್ತೆ ಅಂದ್ರೆ ಹೇಗೆ ಇದು ಏನೋ ಬೇರೆ ಕಾರಣಕ್ಕೆ ವ್ಯತ್ಯಾಸಗಳಾಗಿರ್ಬೋದು ತಪ್ಪಾಗಿರ್ಬೋದು ಸರಿ ಮಾಡ್ತೀವಿ ಅಂತ ಹೇಳ್ತಾರೆ
ಆದರೆ ಇದು ಇನ್ನೂ ಜನರಿಗೆ ಶಿವಮೊಗ್ಗದ ನಾಗರಿಕರಿಗೆ ಇದರ ಬಗ್ಗೆ ಕ್ಲಾರಿಟಿ ಇಲ್ಲ ಯಾವ ಆಧಾರದ ಮೇಲೆ ಯಾವ ಮಾನದಂಡದಲ್ಲಿ ತೆರಿಗೆ ವಿಧಿಸ್ತಾ ಇದ್ದಾರೆ ಅಂತ ಹೇಳಿ ಅದರಲ್ಲೂ ಇಂತ ಹೊಸ ಸಾಕ್ಷಿಗಳೆಲ್ಲ ಸಿಗ್ತಾ ಇರಬೇಕಾದ್ರೆ ಇಡೀ ತೆರಿಗೆ ಪದ್ಧತಿಯ ಬಗ್ಗೆ ಶಿವಮೊಗ್ಗದ ನಾಗರಿಕರು ಅನುಮಾನ ವ್ಯಕ್ತಪಡಿಸತಕ್ಕಂತ ಸಂದರ್ಭ ಉದ್ಭವ ಆಗಿದೆ ಹಾಗಾಗಿ ನಾಗರಿಕ ರಕ್ಷಣಾ ವೇದಿಕೆ ಏನು ಬೆಂಗಳೂರಿನಲ್ಲಿ ಸದನ ಸಚಿವರ ಜೊತೆಗೆ ಮಾತಾಡಿದರೆ ಇನ್ನೂವರೆಗೆ ಕ್ಲಿಯರ್ ಆಗಿಲ್ಲ ಸರ್ಕಾರ ಇನ್ನೂ ಏನು ಮಾಡಬೇಕು ಅನ್ನೋದು ಇನ್ನೂ ಸ್ಪಷ್ಟ ಬಂದಿಲ್ಲ ಅಂತಾನೆ ಗೊತ್ತಾಗ್ತಿದೆ ನಯನ ಅಲ್ಲ ಈ ರೀತಿಯಾಗಿ ಒಂದೊಂದು ಮನೆಗೆ ಒಂದೊಂದು ರೀತಿಯಾದಂತ ತೆರಿಗೆಯನ್ನ ಹಾಕಿದ್ರೆ ಜನರಲ್ಲಿ ಗೊಂದಲ ಹೆಚ್ಚಾಗೋದಿಲ್ವಾ ಹೌದು ಈಗ ಅವರು ಗೊಂದಲ ಆಗೋದು ಸಹಜ ಅಲ್ಲಿ ಒಂದು ಸೂತ್ರ ಎಲ್ಲರಿಗೂ ಸಮಾನವಾಗಿರಬೇಕು ಅಂತಾರೆ ನಮ್ಮನೆ ಬೇರೆ ತೆರಿಗೆ ಪಕ್ಕದ ಮನೆ ಬೇರೆ ತೆರಿಗೆ ನಮ್ಮನೆಗೆ ಜಾಸ್ತಿ ತೆರಿಗೆ ಐದಡಿ ದೂರದಲ್ಲಿರೋ ಪಕ್ಕದ ಮನೆಗೆ ಕಡಿಮೆ ತೆರಿಗೆ ಅಂತ ಅಂದಾಗ ಜನರಿಗೆ ಗೊಂದಲ ಆಗುತ್ತೆ ಅಂದ್ರೆ ಇದು ಒಟ್ಟಾರೆ ವ್ಯವಸ್ಥೆ ಮೇಲೆ ಜನರಿಗೆ ಅಪನಂಬಿಕೆ ಸೃಷ್ಟಿ ಆಗುತ್ತೆ ಹಾಗಾದ್ರೆ ಇವರು ಏನು ಸೂತ್ರದ ಆಧಾರ ಹೇಳ್ತಾ ಇದ್ದಾರೆ ಇದು ಸರಿನಾ ತಪ್ಪಾ ಅಂತ ಹೇಳಿ ಹಾಗಾಗಿ ಜನರಿಗೆ ನಿಜವಾಗ್ಲೂ ಗೊಂದಲ ಆಗುತ್ತೆ ನಯನ ಇಂತ ಕ್ರಮಗಳಿಂದ ಅದರಲ್ಲೂ ಇಂತ ಕೇಸ್ ಟು ಕೇಸ್ ನೀವು ತಗೊಂಡ್ ಬನ್ನಿ ಅಂತ ಹೇಳ್ತಾರೆ ಇಂತ ಕೇಸ್ ಟು ಕೇಸ್ ಇಂತ ಕೇಸ್ಗಳೇ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಇದ್ರೆ ಇದು ಒಟ್ಟಾರೆ ಈ ಪದ್ಧತಿನೇ ಸರಿ ಇಲ್ಲ ಅಂತ ಆಗುತ್ತೆ ಇದ್ರ ಬಗ್ಗೆ ಸರ್ಕಾರ ಸ್ಪಷ್ಟನೆ ಕೊಡಬೇಕಾದ ಅನಿವಾರ್ಯ ಸಂದರ್ಭ ಇದೆ ನಯನ ಓಕೆ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಹೊನ್ನಾಳಿ ಚಂದ್ರಶೇಖರ್ ಅವರೇ